ಇನ್ನು ಮಧ್ಯಪ್ರದೇಶದ ಸಾತ್ನಾ ಜಿಲ್ಲೆಯಲ್ಲಿ 62 ವರ್ಷದ ವ್ಯಕ್ತಿಯೊಬ್ಬ ತನ್ನ ಇಳಿ ವಯಸ್ಸಿನಲ್ಲಿ ತ್ರಿವಳಿ ಮಕ್ಕಳಿಗೆ ಅಪ್ಪನಾಗಿದ್ದಾನೆ. ಎಸ್, ಸಾತ್ನಾ ಜಿಲ್ಲೆಯ ಅಥರ್ವೇದಿಯ ಖುರ್ದ್ ಗ್ರಾಮದ ನಿವಾಸಿ ಗೋವಿಂದ್ ಕುಶ್ವಾಹ್ 62ನೇ ವರ್ಷದಲ್ಲಿ 3 ಮಕ್ಕಳಿಗೆ ತಂದೆಯಾದವರು. ಇವರ 2ನೇ ಪತ್ನಿ 30 ವರ್ಷದ ಹೀರಾಬಾಯಿ ಕುಶ್ವಾಹ್ ಅವರು ಜೂನ್ 13ರಂದು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಗೋವಿಂದ್ ಕುಶ್ವಾಹ್ಗೆ ತಮ್ಮ ಮೊದಲ ಪತ್ನಿ ಕಸ್ತೂರಬಾಯಿ ಅವರಿಂದ ಅವರ ಗಂಡು ಮಗನಿದ್ದ. ಆತ 18 ವರ್ಷದವನಿದ್ದಾಗ ಅಪಘಾತದಲ್ಲಿ ತೀರ್ಗೊಂಡಿದ್ದ. ಇದರಿಂದ ಕುಲೋದ್ಧಾರಕನಿಲ್ಲದ ಗೋವಿಂದ್ ಕುಶ್ವಾಹ್ ಬಹಳ ನೊಂದಿದ್ರು. ಮಗನ ಸಾವಿನಿಂದ ಅವರು ನಿರಂತರವಾಗಿ ಕೊರಗುತ್ತಿದ್ದುದನ್ನು ನೋಡಿದ ಮೊದಲ ಪತ್ನಿ 60 ವರ್ಷದ ಕಸ್ತೂರಿಬಾಯಿ 6 ವರ್ಷಗಳ ಹಿಂದೆ ಹೀರೇಬಾಯಿ ಎಂಬಾಕೆಯ ಜೊತೆ ಗಂಡನಿಗೆ ಮದುವೆ ಮಾಡಿಸಿದ್ರು. 6 ವರ್ಷದ ಬಳಿಕ ಇದೀಗ ತ್ರಿವಳಿ ಮಕ್ಕಳಿಗೆ ಆಕೆ ಹೀರಾಬಾಯಿ ಜನ್ಮ ನೀಡಿದ್ದಾಳೆ. ಒಟ್ಟೊಟ್ಟಿಗೆ 3 ಮಕ್ಕಳಿಗೆ ಜನ್ಮ ನೀಡಿದ್ದು ಗೋವಿಂದ್ ಮನೆಯಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ. 62 ವರ್ಷದಲ್ಲಿ 3 ಮಕ್ಕಳ ತ್ರಿವಳಿ ಮಕ್ಕಳ ತಂದೆ.